ಫಸ್ಟ್ ಆಫ್ ಆಲ್ ದುನಿಯಾವಿ ಸಾರ್ಗೆ ಮತ್ತು ಮಾಧ್ಯಮದವ್ರಿಗೆ ದೊಡ್ಡ ವಂದನೆಗಳು. ಯಾಕಂದರೆ ದುನಿಯಾವಿ ಸರ್ ನಮ್ಮನ್ನು ತೆರೆ ಮೇಲೆ ತೋರಿಸಿದ್ರು. ಅಗೇನ್ ಮೀಡಿಯಾ ಪೀಪಲ್, ನೀವು ಎಲ್ಲರ ಮನೆ ಮನೆಗೂ ಸೇರಿಸಿದ್ದೀರಾ ಇವತ್ತು, ತುಂಬ ಖುಷಿ ಆಗ್ತದೆ. ಮತ್ತು ನಮ್ಮನ್ನು ನಮ್ಮ ಭೀಮಾ ತಂಡ ಭೀಮಾ ಮೂವಿನ ಎಲ್ಲ ಮನೆ ಮನೆಗೂ ಸೇರಿಸಿದ್ದೀರಾ, ಇದು ದೊಡ್ಡ ಕೆಲಸ ಅನ್ಕೊತೀನಿ. ನಾವು ಕೊಡದೇ ಇರೋ ಕರ್ತವ್ಯನ ಎತ್ತಿ ನೀವು ಮಾಡಿದ್ದೀರಾ, ತುಂಬ ಖುಷಿ ಅನಿಸುತ್ತೆ. ಹೆಂಗಿದೆ ಸರ್ ರೆಸ್ಪಾನ್ಸ್ ಎಲ್ಲ ನಿಮ್ಮ ಕ್ಯಾರೆಕ್ಟರ್? ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು. ಆ್ಯಕ್ಚುಲಿ ನಾನು ಬೆಳಗ್ಗೆ ನಾನು ಸ್ವಿಚ್ ಆಫ್ ಮಾಡಿದ್ದೆ, ರಿಂಗಾಗಿ ರಿಂಗಾಗಿ ಅಟೆಂಡ್ ಮಾಡೋಕ್ಕಾಗದೆ ಅದೇ ಸ್ವಿಚ್ ಆಫ್ ಆಗೋಯ್ತು ಮೊಬೈಲ್. ಇವಾಗ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಮೂವಿ ನೋಡ್ಕೊಂಡು ಬಂದವರೆಲ್ಲರೂ ತುಂಬ ಏನು ಹೇಳೋದು, ಅವರು ಖುಷಿ ಏನೋ ಅವರು ಮನೆ ಮಗ ಗೆದ್ದಂಗೆ. ಸೊ ಹಂಗೆ ದುನಿಯಾ ವಿಷಯನ ಹೆಂಗೆ ಹಾರೈಸ್ತಾರೋ ಸೇಮ್ ಅದಕ್ಕಿಂತ ದೊಡ್ಡದಾಗಿ ಹಾರೈಸ್ತಾ ಇದ್ದಾರೆ. ತುಂಬ ಖುಷಿ ಅನಿಸುತ್ತೆ. ಇವಾಗ ಏನೋ ನನ್ನ ಫ್ಯಾಮಿಲಿ ಚಿಕ್ಕದಾಗಿತ್ತು ಅಂದ್ಕೊಂಡಿದ್ದೆ, ಇವಾಗ ಕರ್ನಾಟಕದಲ್ಲಿ ನಾ ಎಲ್ಲ ಫ್ಯಾಮಿಲಿ ನಾನು ಒಬ್ಬ ಮಗ ಅಂದ್ಕೊತೀನಿ. ತುಂಬ ಖುಷಿ ಆಗ್ತದೆ. ಎಸ್ ಆ್ಯಕ್ಚುಲಿ ಜನ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಆಳವಾಗಿ ಅರ್ಥ ಮಾಡಿಕೊಂಡ್ರು ಈ ಕ್ಯಾರೆಕ್ಟ್ರು ಬಗ್ಗೆ. ಆ್ಯಕ್ಚುಲಿ ಆ ಕ್ಯಾರೆಕ್ಟ್ರು ನನಗೂ ಸಂಬಂಧ ಇಲ್ಲ, ಮತ್ತು ಆ ಕ್ಯಾರೆಕ್ಟ್ರನ್ನ ಹೆಂಗೆ ಫೇಸ್ ಮಾಡಬೇಕು ಅಂತ ಇದು ತುಂಬ ಆಳವಾಗಿ ತಿಳಿಸಿದ್ದಾರೆ ದುನಿಯಾವಿ ಸರ್. ಸೊ ಅದನ್ನು ಜನರು ತಗೊಂಡಿದ್ದಾರೆ. ಮತ್ತು ಹಾಗೇನು ನಾನು ಮೀಡಿಯಾ ಹೇಳಿದೆ, ನಾನು ಆ್ಯಕ್ಚುಲಿ ನಾವು ರಿವ್ಯೂ ಕೊಡೋದಿಲ್ಲ, ನೋಡ್ಕೊಂಬಂದು ಪೇರೆಂಟ್ಸ್ ಮೀಡಿಯಾ ರಿವ್ಯೂ ಕೊಡಬೇಕಂತ. ಇದು 100% ಈಗ ಬಂದಿದ್ದು ಫಸ್ಟ್ ಶೋಗೆ ನನಗೆ ರಿವ್ಯೂ ಸಿಕ್ತು. ಸಾರ್ ಜೊತೆ ಇದ್ದೆ, ಇಬ್ಬರು ಮೂವರು ಪೇರೆಂಟ್ಸ್ ಬಂದು ಅಗೇನ್ ಆ ಸೇಮ್ ನಿಮ್ಮ ಥರ ಮಾಧ್ಯಮದವರು ಲೇಡೀಸ್ ಅವರು ಬಂದು, ಸರ್ ಇವಾಗ ನನ್ನ ಮಗನ ನೋಡೋ ಭಯ ಆಗ್ತದೆ ಸರ್, ಅವನ್ನ ಹೆಂಗೆ ನಾನು ಇವಾಗ ಹುಡುಗ ಅಂತ ಹೆಂಗೆ ಬೆಳೆಸೋದು, ನಾನು ಅವನ್ನ ಎಲ್ಲೋ ಕಳಿಸ್ತೀನಿ, ಹೆಂಗೋ ಇದು ಮಾಡ್ತೀನಿ, ನಾನು ಇವಾಗ ಅವನು ಡೌಟ್ ಕೊಡೋ ಥರ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸಾರ್ ಹೇಳಿದರು. ನೀವು ಡೌಟ್ ಕೊಡಬೇಡಿ, ಕಂಟ್ರೋಲ್ ಇಟ್ಕೊಳ್ಳಿ ಅವ್ರನ್ನ ಯಾವುದೇ ಕಾರಣಕ್ಕೂ. ಯಾಕಂದರೆ ಆ ಮಕ್ಕಳು ಹೊರಡೋಗ್ತಾರೆ, ಹೆಂಗೆ ಚೇಂಜ್ ಆಗಿ ಹೊರಡೆ ಬರ್ತಾರೆ ಅಂತ ನಿಮಗೆ ತೋರಿಸಿದ್ದೀವಿ ಸ್ಯಾಂಪಲ್ಲು, ಯಾವ ಥರ ಚೇಂಜ್ ಆಗ್ತಾರೆ, ಏನೇನು ಆಗ್ತಾರೆ ಅಂತ ಹೇಳ್ಬಿಟ್ಟು. ಅವ್ರ ಚಟುವಟಿಕೆಗಳು, ಅವ್ರ ಡ್ರೆಸ್ ಹೇರ್ ಸ್ಟೈಲು, ಡ್ರೆಸ್ಸಿಂಗ್ ಸ್ಟೈಲು, ಯಾವ ಥರ ಆ ಚಟಕ್ಕೆ ತಕ್ಕಂಗೆ ಅದನ್ನು ಚೇಂಜ್ ಆಗುತ್ತೆ. ಸೊ ಅದನ್ನು ತೋರಿಸಿದ್ದೀವಿ, ಖಂಡಿತ ಆ ಥರ ನೋಡಿಕೊಂಡು ನಿಮ್ಮ ಮಕ್ಕಳನ್ನ ಹುಷಾರಾಗಿ ಬೆಳೆಸಿ ಅಂತ ಹೇಳ್ಬಿಟ್ಟು ದೊಡ್ಡ ಅಡ್ವೈಸ್ ಕೊಟ್ಟರು. ಅಗೇನ್ ನಮ್ಮ ಭೀಮಾ ಮೂವಿಗೆ ದೊಡ್ಡ ಸಕ್ಸಸ್ ಅನ್ಕೊತೀನಿ. ಫಸ್ಟು ಏನಿದೆ ತಾಯಿಗಳು ಫಸ್ಟು ರಿವ್ಯೂ ಕೊಡಬೇಕು, ಅದು ನಮ್ಗೆ ಸಿಕ್ಬಿಡ್ತು. ಖಂಡಿತ ಖುಷಿ ಅನಿಸುತ್ತೆ, ಅದು ಆ ಮಟ್ಟದಲ್ಲಿ ತುಂಬ ಖುಷಿ ಅನಿಸುತ್ತೆ ನಮಗೆ. ತುಂಬ ಅದೇ ಸರ್, ಇವಾಗ ಆ್ಯಕ್ಚುಲಿ ಯಾರೋ ಒಬ್ಬರು ಸಾರ್ ಹೇಳ್ತಾ ಇದ್ರು ಎಲ್ಲ ವಿಜಯ ಸ್ವಲ್ಪ ಚೇಂಜ್ ಮಾಡಿರಬೇಕು ಅಂತೇಳಿ ಸಾರ್ ಹೇಳಿದ್ರು. ಪ್ರಾಕ್ಟಿಕಲ್ಲಾಗಿ ಏನು ನಡುತ್ತೆ ಅದನ್ನೇ ತೋರಿಸ್ಬೇಕು, ಸಿನಿಮ್ಯಾಟಿಕ್ ಬೇಡ ಅಂತ ಹೇಳ್ಬಿಟ್ಟು ಯಾರು ಇದ್ರಲ್ಲಿ ಆ್ಯಕ್ಟ್ ಮಾಡಿದೆಲ್ಲ ಎಲ್ಲ ಬಂದ್ಬಿಟ್ಟು ಆ ಕ್ಯಾರೆಕ್ಟ್ರಾಗೆ ಇಲ್ಲಿಂದ ಬಾಳಿದಾರಲ್ಲ ಈ ಮೂವಿಯಲ್ಲಿ. ಅಗೇನ್ ಈ ಫೈಟು ನಾನು ಹೇಳ್ತೀನಿ ಇಟ್ಟಂದ್ರೆ ಇದೇ ಫ್ಯಾಕ್ಟು. ಇವಾಗ ಯಾರೋ ಒಬ್ಬ ಇವಾಗ ನನ್ನಿರೋ ಸೈಜು ಏನೋ ಒಂದು ಇದು ಅವ್ನು ಬಂದು ಒಂದೆಟ್ಟಿಗೆ ಬೀಳ್ತಾನೆ ಆರ್ತಾನೆ ಅನ್ನೋದು ನಂಬಕ್ಕಾಗ್ದಿರೋದು. ಇಷ್ಟು ಮೂವಿ ಸೂಪರಾಗಿ ತೆಕ್ಕೊಂಬಂದ್ಬಿಟ್ಟು ಲಾಸ್ಟಲ್ಲಿ ಅದನ್ನೇನಕ್ಕೆ ಡಮ್ಮಿ ಮಾಡಬೇಕು ಅಂತೇಳ್ಬಿಟ್ಟು ರಿಯಾಲಿಟಿ ಕೊಟ್ಟಿದ್ದೀವಿ ಅಂತೇಳ್ಬಿಟ್ಟು ಸಾರ್ ಹೊಡೆದು ಹೇಳಿದ್ರು ಅಲ್ಲಿ. ಅಗೇನ್ ನಾವು ನಮ್ಮನ್ನು ಬೀಳ್ಸಿರೋದು ನೋಡಿ, ಟೆಕ್ನಿಕಲಿ ಬೀಳ್ಸಿರ್ತಾರೆ, ಆ ಬಲದಿಂದ ಬೀಳ್ಸಿರೋಲ್ಲ. ಸೊ ಅಂದರೆ ನಾವು ಏನಿದೆ ಇವಾಗ ಮೂವಿನೂ ಅಷ್ಟೇ ಅದನ್ನು ಸಾರ್ಥಕವಾಗಿ ತೊಗೊಬೇಕು. ಟೆಕ್ನಿಕಲಿ ಅವ್ರನ್ನ ತೊಗೊಂಬರ್ಬೇಕು, ಅವ್ರನ್ನ ಹೊಡೆಯೋದೋ ಬಡಿಯೋದೋ ಮತ್ತೊಂದು ಮಾಡಿದೆ, ಅವ್ರನ್ನ ಏನು ರಿಯಾಬ್ ಸೆಂಟ್ರ್ ಕಳಿಸಿ ಮಕ್ಕಳನ್ನ ಯಾವ ಥರ ತಿದ್ದಬೇಕು ಅಂತ ಸಿಂಬಲಿಕಾಗಿ ಹೇಳಿದ್ದಾರೆ. ಫೈಟಲ್ಲೂ ನೋಡಿದಿರ್ಬೋದು, ಅವರು ಲೈಫ್ ಜೀವನದಲ್ಲಿ ನೋಡಿರ್ಬೋದು, ಆ ದೊಡ್ಡ ಮೆಸೇಜ್ ಕೊಟ್ಟಿದ್ದಾರೆ ಸರ್. ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಇವಾಗ ಗೊತ್ತಿರೋರು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದಿಲ್ಲ, ನಾನು ಫೇಸ್ಬುಕ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿಲ್ಲ, ಮೂವಿ ಪ್ರಮೋಷನ್ಗೋಸ್ಕರ ಯೂಸ್ ಮಾಡಿದೆ. ಆ ಪ್ರಮೋಷನ್ ಹೆಂಗೆ ಅಂದರೆ ತುಂಬ ದೊಡ್ಡ ಕುಟುಂಬ ಕೊಟ್ಬಿಡ್ತು, ಎಲ್ಲರೂ ಬಂದು ಒಳ್ಳೇದು ಹಾರೈಸ್ತಾ ಇದ್ದಾರೆ, ಎಲ್ಲರೂ ವಿಶೇಷ ಕಳಿಸ್ತಾ ಇದ್ದಾರೆ. ಹಾಗೇನು ಎಲ್ಲರೂ ಫೋನ್ ಮಾಡಿದವರೆಲ್ಲ ಒಂದು 10 ನಿಮಿಷ 15 ನಿಮಿಷ ಮಾತಾಡ್ತಾರೆ. ಸೊ ಒಂದು ಕಾಲ್ 10 ನಿಮಿಷ 15 ನಿಮಿಷ ಅಂದರೆ ಲಿಸ್ಟಲ್ಲಿ ಎಲ್ಲ ಕಾಲ್ ಮಾಡ್ತಾರೆ. ಸೊ ಹಂಗಾಗಿ ನಾನು ಸೆಲೆಕ್ಟ್ ಮಾಡಿದೆ ಸ್ವಿಚ್ ಆಫ್ ಆಗುತ್ತೆ ಅದು. ಥ್ಯಾಂಕ್ ಯು ಸರ್ ಖಂಡಿತ ನಮಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಸಿನಿಮಾ ಓಡ್ತಾ ಇದೆ, ಇನ್ನೂ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ಮೀಡಿಯಾದವ್ರದ್ದು. ಖಂಡಿತ ನಮ್ಗೆ ಇದೇ ಥರ ಸಪೋರ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್.